ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರ. ಏನ್ ಮೇಲೆ ವ್ಲಾಗ್ಸು ಡೈಲಿ ಬರಂಗಿಲ್ಲ, ಬಟ್ ಒಂದಿನ ಬಿಟ್ಟು ಒಂದಿನ ಬರ್ತದೆ. ವಾರದಾಗ ಯಾವ ನಾಲ್ಕು ದಿನ ವೀಡಿಯೋಸ್ ಬರ್ತದೆ ಅಂತ ವೀಡಿಯೋ ಎಂಡ್ದಾಗ ಹೇಳ್ತೀನಿ. ಸ್ಟೇ ಟ್ಯೂನ್ಡ್, ವೆಲ್ಕಮ್ ಬ್ಯಾಕ್. ಬರ್ರಿ ಇವತ್ತಿನ ದಿನ ಹೆಂಗಿರ್ತದೆ ನೋಡೋಣ ಅಂತ. ನೋಡೆ ಬಿಡೋಣ ಅಂತ. ಮಿಕ್ಸ್ಡ್ ಇಮೋಷನ್ಸ್ ಡೇ ಇವತ್ತು. ಗುಡ್ ಮಾರ್ನಿಂಗ್ ಎಲ್ಲ ವೀಕ್ಷಕರೇ. ನಿಮ್ಮ ರಾತ್ರಿ ಎಲ್ಲ ಇಷ್ಟು ಪೇನ್ ಅನ್ಭವಿಸ್ತಾರೆ ಮಮ್ಮಿ ಪಪ್ಪ ಇಬ್ರು. ಯಪ್ಪ ರಾತ್ರಿ ಎಲ್ಲ ನಿಂತಿಲ್ಲ ಆಲ್ಮೋಸ್ಟ್ ಎರಡು ತಾಸು, ಎರಡು ಮೂರು ತಾಸು. ಏನು ಮಾತಾಡ್ಬೇಕು, ಏನು ಹೇಳ್ಬೇಕು? ನೀನ ಹಿಡಿ ಅನ್ನತಿದ್ದೆ ಅಂತ ಹೇಳಿದ್ರೆ ಈಗ ಬಿಡ ಸಕಾಶ್ ಕುಡ್ಸ. ಹೆವಿ ಮಳೆ ಬರತ್ತೆ. ನಿನ್ನಂತೂ ನಿಮಗೆಲ್ಲ ಗೊತ್ತಿತ್ತು, ಮಮ್ಮಿ ಆಪರೇಷನ್ ಆಗಿತ್ತು. ಈಗ ಆಲ್ಮೋಸ್ಟ್ 40 hours ಮೇಲೆ ಆತರಿ ಪಪ್ಪನ ಅಬ್ಸರ್ವೇಷನ್ ಆಗಿಟ್ಟಿದ್ರು. ಈ ಪಪ್ಪ ಅಂದ್ರೆ ಸಿಟಿ ಸ್ಕ್ಯಾನ್ ಮಾಡ್ತಾರೆ, ಮಾಡಿ ಅದ್ರ ಮೇಲೆ ಏನು ಇಂಪ್ಲಿಕೇಶನ್ಸ್ ಅಂತ ಇದ್ದಂದ್ರೆ ಅದು ಏನೋ ಆಪ್ರೇಷನ್ ಮಾಡ್ಬೇಕಾಗತ್ತಂತ. ನನಗಂತೂ ಭಾಳ ಹೆದರಿಕೆ ಬರತ್ತೆ. ಐಶ್ವರ್ಯನೂ ಎದ್ದು ಮುಂಜಾನೆ ಮುಂಜಾನೆ ಬಂದ್ಲೆ. ನಿದ್ದೆ ಆತ ಒಂದು 2 hours ಆಗಿರ್ಬೇಕು ನೋಡಿ. ಅಂಥದೇನ ಅಭಿಷೇಕನು ಭಾಳ ಹೆಲ್ಪ್ ಮಾಡತ್ತಾನ. ನಾಷ್ಟ ಮಾಡಾಕತ್ತೀವಿ, ಪಟ ಪಟ ನಾಷ್ಟ ಮಾಡಿ ಮನೆಗೆ ಹೋಗಿ ನಾನು ಫ್ರೆಶ್ ಆಗಿ ಮೋಸ್ಟ್ಲಿ ಮತ್ತೆ ವಾಪಸ್ ಬರ್ಬೇಕು. ನಿಂಗೆ ಒಳಗೆ ಕರ್ಕೋ ಅಂದಿಲ್ಲ, ಅದನ್ನು ಹಿಡಿ ಅಂದೇನೆ. ನಿಮ್ಮನ್ನು ಭೇಟಿ ಆಗಿಲ್ಲೇನ್ರಿ ಇನ್ನೋದ ಕರಿ ನಿನ್ನ ಹೆಸರಲ್ಲೇ ಬರ್ತದೆ. 8:30 ಆ್ಯಂಡ್ ಎಲ್ಲರೂ ಅದಾರು ಹೊಟ್ಟಿಲ್ ಮನೆಯಾಗ. ಪಪ್ಪಾಗೂ ಅಂದ್ರೆ ಏನು ಪ್ರಾಬ್ಲಮ್ ಏನೂ ಇಲ್ಲ, ನಿಂದು ಒಂದು ಸಿಟಿ ಸ್ಕ್ಯಾನ್ ಮಾಡಿಸುವಂತ. ಆಮೇಲೆ ಹೇಳೋದವರಿಗೆ ಕಾರ್ಡಿಯೋದವರಿಗೆ. ಆಮೇಲೆ ನೀವು ಏನಿಲ್ಲ, ಫುಡ್ ಮೇಲೆ ನೀವು ಕಂಟ್ರೋಲ್ ಮಾಡಬೇಕು. ಸ್ಕ್ಯಾನಿಂಗ್ ರಿಪೋರ್ಟ್ ಬಂತು ಅವ್ರದ್ದು ಈಗ ಹೊಸದು, 2nd time ಮಾಡಿದ್ದೆ. ಏನಾಗ್ತದೆ ಬಂದು ನಾವು ಹೋಗಿ ಕೊಡ್ತಾನ ಎದ್ದಿದ್ರು ಪಪ್ಪ ಸ್ಕ್ಯಾನಿಂಗಿಗೆ 9:30 ಆಯ್ತು, 10 ಆಯ್ತು. ಸ್ಟಾಫ್ ಬಾಯ್ಸ್ ಇಲ್ಲ, ಸ್ಟಾಫ್ ಬಾಯ್ಸ್ ಇಲ್ಲ ಅಂತ ನಿಂದಿಸಿದ್ರು. ಅವ್ರು ಬಿಪಿ ಗುಳಿಗೆ ತೊಗೋಬೇಕಾಗಿತ್ತು, ತ್ರಾಸ ಆಗತ್ತೆ ಅವ್ರಿಗೆ. ಆಮೇಲೆ ಇಲ್ರಿ ಈಗ ಹೋಗುನ್ ತಗೋರಿ, ಈಗ ಏನು ಕೊಡಕ್ ಹೋಗ್ಬಿಡ್ರಿ ಅಂತ ಅಂದ್ರೆ ಆಯ್ತು ಬಿಡ್ರಿ ಅಂತಂದ ಹೇಳಿ ಮಡಿ ನಿಂತ. ಮಡಿ ನಿಂತಲ್ಲ ಸ್ಟಾಫ್ ಬಾಯ್ಸ್ ಬಂದ್ರೆ ಕರ್ಕೊಂಡು ಹೋದ್ರೆ ತಳಗ್ ಹೋಗ್ಬಿಡ್ತಾರೆ. ರಪ್ಪ 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 ಮಡಿಸ್ಬಿಡ. ಮತ್ ಲಿಫ್ಟ್ ಆಗಿಂದ ತಳಗ್ ಬಂದ್ರೆ ಮತ್ ನಾಲ್ ಕರ್ಕೊಂಡು ಹೋದ್ವಿ. ಮತ್ತ ಆಮೇಲೆ 11 ಆಗ್ತ್ರಿ ಈಗ ಗೊತ್ತಿಲ್ಲ, ಈಗ ಊಟ ಮಾಡಿಸ್ಬಿಡ್ತೀನಿ ಅಂತ. ಆಮೇಲೆ ಸ್ವಲ್ಪ ಅಂಬ್ಲಿ ಕುಡಿದ್ರೆ ಆಲ್ ರೈಟ್ ಸ್ನೇಹಿತರೆ. ಆ್ಯಕ್ಚುಲಿ ನಿಮಗೆ ಗೊತ್ತೈತಿ ನಾನು ಸರಿಯಾಗಿ ಏನು ವ್ಲಾಗ್ ಮಾಡಿಲ್ಲ, ಯಾಕಂದ್ರೆ ಮಾಡೋ ಸಿಚುವೇಶನ್ನು ಇಲ್ಲ. ಆ್ಯಂಡ್ ಪೇಷಂಟ್ಸ್ಗೂ ಸ್ವಲ್ಪ ಕಂಫರ್ಟೇಬಲ್ ಅನ್ಸ್ ಪೇಷಂಟ್ಸ್ ಅಂದ್ರೆ ಮಮ್ಮಿ ಡ್ಯಾಡಿ ಹೇಳ್ತೀನಿ, ಅವ್ರಿಗೂ ಕಂಫರ್ಟೇಬಲ್ ಅನಿಸ್ತತಿ ಇಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಆಕತಿ ಏನಾಕತಿ ಇದು ಮಾಡೇನಿ. ಆ್ಯಂಡ್ ಯಾರ ಮೇಲೂ ನಾನು ಜಾಸ್ತಿ ಫೋಕಸ್ ಮಾಡಿಲ್ಲ ಅಷ್ಟ. ಮಮ್ಮಿ ಪಪ್ಪ ಅವ್ರದ್ದೇನು ಸ್ಕ್ಯಾನಿಂಗ್ ಐತಿ ನನ್ನ ಮೇಲೆ ಅಷ್ಟೇ ಜಾಸ್ತಿ ಫೋಕಸ್ ಮಾಡ್ಕೊಂಡೇನೆ. ನಿನ್ನ ರಾತ್ರಿ ಏನಾತ್ರಿ ಫುಲ್ಲು ಆಲ್ಮೋಸ್ಟ್ 3 hours ಮಟ ಹೆಚ್ಚರಿದ್ದೆ. ಆ್ಯಂಡ್ ಒಂದು 2-3 hours ಮಕ್ಕೊಂಡಿರ್ಬೇಕಷ್ಟೇ. ಆಮೇಲೆ ಅವ್ರದ್ದು ಸಲೈನ್ ಚೆಕ್ ಮಾಡೋದು ಏನಾಗೈತಿ. ಪಪ್ಪ ಅಂದು ಸ್ವಲ್ಪ ಅದು ಇಲ್ಲೇ ಲಂಗ್ಸ್ ಕಡೆ ಅದು ಇಲ್ಲೇ ಡ್ಯಾಮೇಜ್ ಅಂದರೆ ರಿಬ್ ಕೇಜ್ ಡ್ಯಾಮೇಜ್ ಆಗಿರೋದ್ರಿಂದ ಅವ್ರದ್ದು ಆಕ್ಸಿಜನ್ ಕಂಟಿನ್ಯೂಸ್ ಮಾನಿಟರ್ ಮಾಡ್ಕೊತಿದ್ವಿ. ಮತ್ತು ರಾತ್ರಿ ಸ್ವಲ್ಪ ಡೌನ್ ಆಗಿತ್ತು 80 ಮಟ. ಆಮೇಲೆ ಮತ್ತೆ ಹೋಗಿ ಡಾಕ್ಟರ್ ಕರ್ಕೊಂಬಂದು ಆಕ್ಸಿಜನ್ ಹತ್ತಿಸಿ. ಸೊ ಹಿಂಗೆ ಒಟ್ಟು ನಡೆದವ್ರಿ ಅದು ಇದು. ಅಭಿಲಾಷ್ಗೂ ಫೋನ್ ಹಚ್ಚಿ ಕರೆದಿದ್ದೆ, ಅವನು ಹೇಳಿದೆ ಅವನು ಕರೆಕ್ಟ್ ಟೈಮ್ನಾಗೆ ಬರ್ತಾನೆ ಅಣ್ಣ ಅಂತ ಬಂದ. ಸೊ ನಡೆದತ್ತೀಗ ಇಲ್ಲಿ ಅಭಿಷೇಕ್ ಅವರು ಬಂದಾರ, ಅವ್ರ ಮಮ್ಮಿ ಬಂದಾರ, ಅಂದ್ರೆ ಐಶ್ವರ್ಯ ಅವ್ರ ಬ್ರದರ್ ಆ್ಯಂಡ್ ಮದರ್. ಸೊ ಎಲ್ಲರೂ ಕೂಡಿ ಒಟ್ಟು
ಹೆಲ್ಪ್ ಮಾಡ್ಕೊಂಡು ನಡೆದತ್ತು. ನೋಡೋಣ, ಪರಿಸ್ಥಿತಿ ಗಂಭೀರ ಐತಿ, ಬಟ್ ಇನ್ನೊಂದು ಸ್ವಲ್ಪ ದಿವಸದಾಗ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್. 2:15 ಆತ, ದವಾಖಾನೆ ಹೋಗ್ತೀವಿ, ಇವ್ರು ಬಸ್ ಸ್ಟ್ಯಾಂಡ್ಗೂ ಬಿಟ್ಟು ಬರ್ರಿ. ಈಗ ಹೋಗೇ ಬಿಡ್ತೀರ ನಮ್ಮ ಶೇಖ್? ನೀವು ಹೋಗಿಬಿಡ್ತೀರಿ? ಯೂಶ್ವಲಿ ನಾನು ನಾನ್ ಡ್ರೈವರ್ ಸೀಟ್ ಮ್ಯಾಲೆ ಕುಂಡೋದು ಕಮ್ಮಿ, ನೋಡಿರ್ತೀರಿ ನೀವು. ಹೌ ಆರ್ ಯು? ಆರಾಮನ್ ಸಾಧನ ಅಲ್ಲ, ಪೇನ್ ಕಿಲ್ಲರ್ ಏನಾತ? ಹಾಂ, ಪೇನ್ ಕಿಲ್ಲರ್ ಮತ್ತೆ ಕೊಟ್ಟಿಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದೇವಿಲ್ಲ ಅಭಿಷೇಕ್ ಅನ್ನ. ನೀವು ನೋಡ್ರಿ, ಒಂದ್ 2 ದಿವಸ ಆದ್ಮೇಲೆ ಮತ್ತೆ ಇದು ಮಾಡ್ಕೊಂಡ್ ಬರ್ರಿ. ನಾವು ಗುರುವಾರ ರಾತ್ರಿ ಹೋಗ್ತೇವೆ ಪುಣಾಕ, ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಶುಕ್ರವಾರ ರಾತ್ರಿ ಆಗ ನೆಕ್ಸ್ಟ್ ಡೇ ವಾಪಸ್ ಬಂದೇ ಬಿಡ್ತೇವೆ. ಸೊ ಪಟ ಪಟ ಬಸ್ ಸ್ಟ್ಯಾಂಡ್ ಬಿಟ್ಟು ನೋಡೋಣ ಅಂತ ಏನೇನಾಗ್ತದೆ. ಹಿಂಗೆ ಯಾಕೆ ಹರ ಹೋಗ್ತಿದೆ? ಹೋಯ್ ಬಾ, ಥ್ಯಾಂಕ್ಸ್, ಹಾ ಬಾಯ್. ಮಾಮ ಇಲ್ಲದ ಮಳಿ ಬರತ್ತೆ ಅಲ್ಲೇ ನೀನು ನಡೆಯೋ. ಅವನು ಬೈದಿದ್ದ ನೆಕ್ಸ್ಟ್ ಮಾವ, ನೀನು ಬೈದಿದ್ದೆ. ನೀವು ನಿಮ್ಮ ಮನ್ಯಾಗ ಒಂದು ನೆಕ್ಸ್ಟ್ ಐತಿ, ಅವ್ನು ನೆಕ್ಸ್ಟ್ ಅಂತ ಹೋಗಕ್ಕೆ ನಿಂತಾನ. ಸೇಮ್ ಇಷ್ಟ ರಿಸರ್ಚ್ ನಾ ತಗೊಳ್ಳೋ ಮುಂದೆ ಮಾಡಿದ್ದೆ. ಸೊ ನನಗೆ ಗೊತ್ತಿತ್ತು ವ್ಯಾಲ್ಯೂ ಫಾರ್ ಮನಿ, ಬಿಲ್ಡ್ ಕ್ವಾಲಿಟಿ ಇಲ್ಲಲ್ಲ, 2-star ಐತೆ ಬರೇ. ಗಂಟೆ 5:30 ಆಗೈತ್ರಿ, ಮುಂಚೆ ಆಗಿ ತಗೊಂಡಿಲ್ಲ, ಹಾಕಿ ನೋಡು ಲಿಲ್ಲಿ ಅವರು. ಲಿಲ್ಲಿ ಅವ್ರು ಒಬ್ಬರ ಆಗಿಬಿಟ್ಟಾರ, ಅವ್ರು ಲಿಲ್ಲಿ ಅವ್ರಿಗೆ ಗೊತ್ತಾಗ್ಬೇಕು ಮನ್ಯಾಗ ಏನು ನಡೋದತ್ತು ಅಂತೇಳಿ. ಹೆಂಗೆ ಗೊತ್ತಾಗ್ಬೇಕು ಪಾಪ ಅದು, ಬಟ್ ಏನೋ ಸೆನ್ಸ್ ಅಂತೂ ಮಾಡತ್ತಿದ್ದು ಏನೋ ಆಗೈತೆ ಮನ್ಯಾಗ ಅಂತೇಳಿ. ಹತ್ತಲ ಚಾವಿ, ಕಾರ್ ಚಾವಿ ತೊಗೊಂಡೆ. ಹಾಂ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಪ್ರಿಯಾಂಕನ ಮದುವೆಗೆ ಬಂದಿದ್ದೆ, ಇವತ್ತಕ್ಕೆ ಎಂಗೇಜ್ಮೆಂಟ್ ಆಯ್ತು ರಾತ್ರಿ. ಆದರೆ ಒಂದು ಹೋಗಿ ಬರ್ತೇನೆ ರೀ, ಒಂದು ತಾಸು ಹೋಗಿ ಬರ್ತೇನೆ, ನಾಳೆ ಒಂದು ತಾಸು ಹೋಗಿ ಬರ್ತೇನೆ. ಏನು ನೋಡ್ರಿ, ಚಾಯ್ ಕೊಟ್ಟೆ. ಚಲೋ ಆತಿಲ್ ಕೆಟಲ್ ಇದ್ದಿದ್ನಿ, ನನ್ನ ರೂಮ್ನಾಗ ಇತ್ತು ಅದ ಕೆಟಲ್ ಅದ. ವೇಸ್ಟ್ ಬ್ಲಡ್ ಅಂತದ, ಅಭಿಲಾಷು ಮನೆಗೆ ಹೋಗ್ತಾನಂತ. ಸೊ ಅವ್ನ ಡ್ರಾಪ್ ಮಾಡಿ, ನಾನು ಆ್ಯಕ್ಚುಲಿ ಫ್ರೆಂಡ್ ಮ್ಯಾರೇಜ್ಗೆ, ಮ್ಯಾರೇಜ್ ಅಲ್ಲ ಎಂಗೇಜ್ಮೆಂಟ್ಗೆ ಈಗ ಹೋಗಂಗಿಲ್ಲ, ಒಂದು ಹೋಗಿ ಬರ್ತೇನೆ. ಆ್ಯಕ್ಚುಲಿ ಹೋಗಕ್ಕೆ 1/2 ತಾಸು, ಬರಕ್ಕೆ 1/2 ತಾಸು ಬೇಕು. ನನ್ನ ಫ್ರೆಂಡ್ ಪ್ರಿಯಾಂಕನ ಎಂಗೇಜ್ಮೆಂಟ್ ಐತಿ ಈಗ, ಆ್ಯಕ್ಚುಲಿ ಅದ್ರ ಸಂಬಂಧನ ಬಂದಿದ್ವಿ, ಬಟ್ ಏನೇನು ನಡೆದತ್ತು ನಿಮ್ಗೆ ಕತೆ ಗೊತ್ತೈತಿ. ಸೊ ನೋಡೋಣಂತ, 1 ತಾಸು ಹೋಗಿ ಬರ್ತೇನೆ, ನಾಳೆ ಮದುವೆಗೆ ಹೋಗಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಸೊ ಈಗಾರ ಹೋಗಿ ಬೆಟ್ಟಾಗಿ ಬರ್ತೀನಿ, ಹೆದರ್ಬೇಡ್ರಿ. ಹೊಸ ಶರ್ಟ್ ತೊಗೊಂಡಿದ್ದೆ, ಬಟ್ ಅದರದ್ದು ಟ್ಯಾಕ್ ಕತ್ರಿ ಇರಲಿಲ್ಲ. ಸೊ ಕೆಳಕ್ಕೆ ಹೋಗಿ ಕತ್ರಿಲೇ ಕಟ್ ಮಾಡ್ತೀನಿ. ಭಾಳ ದೂರ ಆಯ್ತು ಮಾರ, 1/2 ತಾಸು ಆದ್ಬಿಟ್ಟು.
ನನ್ನ ಫ್ರೆಂಡ್ ಪ್ರಿಯಾಂಕಾ ಅವ್ರ ತಮ್ಮ, ಈಕೆ ಅಕ್ಕ ನೆದರ್ಲ್ಯಾಂಡ್ನಾಗ ಇರ್ತಾಳೆ. ಮೂರು ಮಂದಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದಾರ ಅವರು. ಸೊ ಮಸ್ತ್ ಮಜಾ ಬಂತು ರೀ. ಅಷ್ಟು ಚೇಂಜ್ ಆಯ್ತು ನನಗೆ ಆ್ಯಕ್ಚುಲಿ ಮನ್ಯಾಗ. ಆಮೇಲೆ ಹಾಸ್ಪಿಟಲ್, ಮನಿ ಮನಿ ಹಾಸ್ಪಿಟಲ್ ಫುಲ್ ಅದ ಮಾಹೋಲ್ ನೋಡಿ 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 ತಲೆ ಏನು ಪ್ರೊಸೆಸ್ ಮಾಡೋಕೆ ಆಗದಂಗೆ ಆಗಿತ್ತು. ಬಟ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ಮನಸ್ಸಿಗೆ ಇವ ನನ್ನ ಫ್ರೆಂಡ್ ವಿಶ್ವನಾಥ್, ಅವ್ರ ಮಮ್ಮಿ ನಮ್ಮ ವ್ಲಾಗ್ಸ್ ನೋಡ್ತಾರ. ನೋಡ್ರಿ ಆಂಟಿ, ನಿಮ್ಮ ಮಗ ಹೆಂಗೆ ಹುಚ್ಚತ್ಕೊಂಡೆ ಆತನ. ಆ್ಯಕ್ಚುಲಿ ನಾನು ಡ್ಯಾನ್ಸ್ ಮಾಡಬೇಕಾಗಿತ್ತು, ಬಟ್ ಡ್ಯೂ ಟು ಆಲ್ ದ ಸಿಚುವೇಶನ್ಸ್ ಆ್ಯಂಡ್ ಕಂಡೀಷನ್ಸ್ ಮಾಡೋಕ್ಕಾಗಲಿಲ್ಲ. ಬಟ್ ಇವರೆಲ್ಲ ಕುಣಿಯೋದು ನೋಡಿ ಮಜಾ ಬಂತು. ಆ ಕಡೆ ನಮ್ಮ ಫ್ರೆಂಡ್ ಸಾಯಿಶ್ ಕೂಡ ಅದಾನ, ಅವ ಮಸ್ತ್ ಡ್ಯಾನ್ಸ್ ಮಾಡ್ದ. ಫ್ರೆಂಡ್ ಮ್ಯಾರೇಜ್ ಬೇಜಾರಾಗತ್ತೆ, ಅಷ್ಟೇ ಸ್ವಲ್ಪ ಡ್ಯಾನ್ಸ್ ಮಾಡಿ ಭಾಳ ಇಲ್ಲರಿ, ಒಂದು ಹಾರ್ಡ್ಲಿ 2 ಮಿನಿಟ್ಸ್ ಚೇಂಜ್ ಅನ್ನಿಸ್ತು. 1 ಅವರ್ ಇದ್ದೆ ಇಲ್ಲಿ, ಹೆಚ್ಚು ಕಡಿಮೆ ಊಟ ಮಾಡಿ ಹೊಂಟುಬಿಟ್ಟೆನೀಗ. ರೋಡ್ ಭಾರಿ ಡೇಂಜರ್ ಐತ್ರಿ ಇದು, ಅಲ್ಲಿ ನೋಡ್ರಿ ಪೂರ್ತಿ ಕ್ಲೌಡ್ಸ್ ಅವು, ಮೋಸ್ಟ್ಲಿ ಗುಡ್ಡನೂ ಇರ್ಬೇಕೇನೆ. ನಾಳೆ ಗೊತ್ತಾಗೋದು ಬಂದರೆ ಅನಾಹುತ ಜಾಗ ಇದೆ. ಗಾಡಿ ಲೈಟ್ ನೋಡ್ರಿ ಥ್ರೋ, ಅದು ಮೊನ್ನೆ ಹಾಕ್ಸಿದ್ದಲ್ಲ ಎಷ್ಟು ಅನಾಹುತ ಥ್ರೋ ಆಯ್ತು, ಅಗದಿ ಕ್ಲಿಯರ್ ಕಾಣತ್ತೆ ರೋಡ್. ಬರ್ರಿ ಒಂದು ಗಿವ್ ವಿನ್ನರ್ ಸೆಲೆಕ್ಟ್ ಮಾಡ್ತೇನೆ ಅಂದಿದ್ದೆ. ಅದಕ್ಕಿಂತ ಮುಂಚೆ ಒಂದು ಲಕ್ಕಿ ಕಮೆಂಟ್ ತೊಗೊಳೋನು. ನಮ್ಮ ಅನ್ನಪೂರ್ಣ ಅವ್ರು ಹೇಳ್ತಾರೆ, ಹಾಯ್ ಆಕಾಶ್, ಅವರು ದೇ ಹ್ಯಾವ್ ಬೀನ್ ವಾಚಿಂಗ್ ದ ವ್ಲಾಗ್ಸ್ ಫ್ರಮ್ ಲಾಸ್ಟ್ 3 ಇಯರ್ಸ್ ಅಂತ. ಐ ಲವ್ ಯುವರ್ ಫ್ಯಾಮಿಲಿ, ಸ್ಪೆಷಲಿ ಯುವರ್ ಮಾಮ್, ಯು ಆಲ್ಸೋ ಗಾನ್ ಥ್ರೂ ದಿಸ್ ಸಿಚುವೇಶನ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಅಂತ. ನಿಮ್ಮ ಮಾಮ್ ಡ್ಯಾಡ್ ಲಗು ರಿಕವರ್ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್, ತುಂಬ ಜನ ಪ್ರೇ ಮಾಡಿದ್ರಿ, ತುಂಬ ಖುಷಿ ಆಗ್ತದೆ. ಆ್ಯಂಡ್ ನಮ್ಮ ಗಿವ್ ಅವೇ ಲಕ್ಕಿ ಗಿವ್ ಅವೇ ವಿನ್ನರ್ ಬಂದುಬಿಟ್ಟು A Blaze ಅಂತ, ಇವ್ರ ಹೆಸರು ಏನು ಕಾಣ್ತಾ ಇಲ್ಲ. ಸೊ ದಯವಿಟ್ಟು ನಿಮ್ಮ ಎಲ್ಲ ಡೀಟೇಲ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಆಕಾಶ್ ಪುಟ್ಟಿಗೆ ಕಳಿಸ್ರಿ. ಆ್ಯಂಡ್ ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ಗೆ ಇಬ್ಬರು ಜನನ ಹೈಯರ್ ಮಾಡ್ಬೇಕನ್ನತ್ತಿದ್ವಿ. ಸ್ಯಾಲ್ರಿ ಮಿನಿಮಲ್ ಐತೆ ಅಂತ ಹೇಳಿದ್ದೆ, ಅಂದರೂ ಮೋರ್ ದ್ಯಾನ್ 100 ಜನ ಅಪ್ಲೈ ಮಾಡಿರಿ. ಬಟ್ ನಾನು ಕ್ಲಿಯರ್ಲಿ ಸ್ಪೆಸಿಫೈ ಮಾಡ್ತೀನಿ, ದಿಸ್ ಇಸ್ ಫಾರ್ ನಾನ್ ಟೆಕ್ನಿಕಲ್ ರೋಲ್. ಟೆಕ್ನಿಕ್ಯಾಲಿಟಿ ಬಂದುಬಿಟ್ಟು ನಿಮಗೆ ಭಾಳ ಅಂದರೆ ಎಕ್ಸೆಲ್ಲು, ಆಮೇಲೆ ಇದು PPT, ಆಮೇಲೆ PPTನೂ ಟೆಕ್ನಿಕಲ್ ಅಲ್ಲ, ಆಮೇಲೆ ನಮ್ಮ ವೆಬ್ಸೈಟಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಬ್ಯಾಕ್ ಆ್ಯಂಡ್ ವರ್ಕ್ ಇರ್ತದೆ. ಬಟ್ ಮೋಸ್ಟ್ಲಿ ದಿಸ್ ಇಸ್ ಅ ನಾನ್ ಟೆಕ್ನಿಕಲ್ ರೋಲ್. ಸೊ ನಾನು ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡೀನಿ, 100 ಜನರಾಗಿ 14 ಜನಕ್ಕೆ ಶಾರ್ಟ್ ಲಿಸ್ಟ್ ಮಾಡೀನಿ. ನೋಡೋಣ, 14 ಜನಕ್ಕೆ ಇಂಟರ್ವ್ಯೂ ತೊಗೋತೇನೆ, ಯಾರು ನಂಗೆ ಲೈಕ್ ಆಗ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತೇನೆ ಅಂತ ಹೇಳ್ತಾ. ಹಾಂ, ಅಂದಂಗೆ ವ್ಲಾಗ್ಸ್ ಇನ್ನು ಡೈಲಿ ಬರೋಂಗಿಲ್ಲ, ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾವೆ. ದ್ಯಾಟ್ ಈಸ್ ಸಂಡೇ, ಟ್ಯೂಸ್ಡೇ, ಥರ್ಸ್ಡೇ ಆ್ಯಂಡ್ ಫ್ರೈಡೇ. ಡೇಟ್ಸ್ ನೆನಪಿಟ್ಕೋರಿ ಆ್ಯಂಡ್ ನೋಡೋಣಂತ, ಡೈಲಿ ವ್ಲಾಗ್ ಹಾಕೋ ಸಮಯ ಬಂತಂದ್ರೆ ಹಾಕೋಣಂತ. ಬಟ್ ಈ ಡೇಟ್ಸು, ಈ ಡೇಸ್ ನೆನಪಿಟ್ಕೋರಿ, ಡೈಲಿ ಶಾರ್ಪ್ 8 ಗಂಟೆಗೆ ವ್ಲಾಗ್ ಬರ್ತಾವೆ. ಹಾಂ, 8 ಹಾಕೋನು, 7 ಹಾಕೋನು, ನೀವೇ ಹೇಳ್ಬಿಡ್ರಿ, ಮನ್ ಮುಂಚೆ ಅಂತೂ 8 ಓಕೆ. ನಾಳೆ ಅಲ್ಲ, ನಾಡಿದ್ದು ಸಿಗೋಣ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನ ಬಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಬಾಯ್.